ನನ್ಗೆ ಅವತ್ತಿನ ಪರಿಸ್ಥಿತಿಲಿ ಬೇರೆ ದಾರಿನೇ ಇರಲಿಲ್ಲ. ನನ್ನ ಮಾನ ಮರೆಯೋದಕ್ಕಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಆದ್ರೆ ನನಗೆ ಪ್ರಾಣ ಮುಖ್ಯ ಅಲ್ಲ ರೀ, ನಿಮ್ ಮಾನ ಮುಖ್ಯ. ಅದೇ ಹೋದ್ಮೇಲೆ ಈ ಪ್ರಾಣ ಇದ್ರೇನು ಹೋದ್ರೇನು? ಹೋಗ್ಲಿ ಬಿಡೆ, ಸುಮ್ನೆ ಅದನ್ನೆಲ್ಲ ಯಾಕೆ ನೆನ್ಸ್ಕೋತೀಯ? ನನ್ ಮುಟ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ, ಅಲ್ಲಿ ನೋಡಿದ್ರೆ ನನಗೋಸ್ಕರ ಜಗಳ ಆಡ್ತೀಯ, ಇಲ್ಲಿ ಮುಟ್ಟಕ್ ಬಂದ್ರೆ ಹಾರಾಡ್ತೀಯ? ನೀವ್ ನಾನು ಹೇಳ್ದ ಕೇಳೋವರೆಗೂ ಇದು ಹೀಗೇನೆ. ನೀನ್ ಯಾವಾಗ್ಲೂ ಹೇಳೋದು ಒಂದೇ, ಕೆಲಸ ಬಿಡಿ ಬಿಸ್ನೆಸ್ ಮಾಡಿ ಅಂತ. ನೋಡೆ, ಅದಕ್ಕೆಲ್ಲ ಅದೃಷ್ಟ ಬೇಕೆ. ಅದೃಷ್ಟ ಬರುತ್ತೆ, ಅದೃಷ್ಟ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡು ಮಾವಿನ ಮರದ ಕೆಳಗೆ ಕೂತ್ಕೊಂಡ್ರೆ ಮಾವಿನಕಾಯಿ ಉದ್ರಲ್ಲ ರೀ? ನಾವು ಮಾಡ್ಬೇಕಾದ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಅದೃಷ್ಟನೂ ಬರುತ್ತೆ, ಎಲ್ಲಾನು ಬರುತ್ತೆ. ನೋಡೆ, ಹಾಗಂತ ಇರೋ ಕೆಲಸ ಬಿಡಕ್ಕಾಗಲ್ಲ, ಸುಮ್ನೆ ಗಲಾಟೆ ಮಾಡ್ದ ಮಲ್ಕೋ. ಸರಿ, ಹಾಗಾದ್ರೆ ನೀವು ನಾನು ಹೇಳೋದನ್ನ ಒಪ್ಕೊಳ್ಳೋ ತನಕ ನನ್ನ ಮಾತಾಡಿಸ್ಲಿ ಬೇಡಿ, ಮುಟ್ಲು ಬೇಡಿ. ಹಲೋ, ವಾಟ್? ಆಸ್ಪತ್ರೆ ಸೇರಿಸಿದ್ರ? ಡಾಕ್ಟರ್ ಹೇಳ್ತಾ ಇದಾರೆ ಆಪರೇಷನ್ ಅಂತ. ಸರಿ, ನಾನು ಇಲ್ಲಿ ಬರ್ತೀನಿ. ಮಾವಯ್ಯ, ಏನಾಯ್ತು? ಗಾಬರಿ ಏನಾಗ್ಬೇಕಾದಿಲ್ಲ, ಲಕ್ಷ್ಮಿಗೆ ಎರಿಗೇನೋ ಶುರುವಾಯ್ತು, ಡಾಕ್ಟರ್ ಸಿಜೇರಿಯನ್ ಆಗ್ಬೇಕು ಅಂದ್ರು. ಮಗು ಆಯ್ತಾ? ಮಗುನ ಮಕ್ಕಳಾಯ್ತು ಎರಡು, ಅವಳಿ ಜವಳಿ. ಧನ್ಯವಾದಗಳು. ಅವಳಿ ಅಂದ್ರೆ ಅದೃಷ್ಟ ಅಂದ್ರೆ ಅದೃಷ್ಟ ಎರಡು, ಇದು ಒಂದಕ್ಕೆ ಇದು ಎರಡನೇದಕ್ಕೆ. ಲೇನಿ, ನಿಂಗೊಂದು ವಿಷಯ ಗೊತ್ತಾ? ನಿಮ್ಮಪ್ಪ ತಾತ ಆದ್ರಂತೆ, ನಿಮ್ಮ ಅಕ್ಕನಿಗೆ ಅವಳಿ ಜವಳಿ ಎರಡು ಮಕ್ಕಳು. ಲೇ, ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ದಿಲ್ಲ. ನೋಡೆ, ನೀನ್ ಈ ರೀತಿ ಮಾತಾಡದೆ ದೂರ ದೂರ ಇದ್ರೆ ನಾವಿಬ್ರು ಅಪ್ಪ ಅಮ್ಮನೂ ಆಗಲ್ಲ, ನಮ್ಮಅಮ್ಮ ಅಜ್ಜಿನೂ ಆಗಲ್ಲ, ನಮಗ್ ಮಕ್ಕಳಾಗ್ದೇನೆ ತಾತಾಜಿ ಹೋಗ್ತೀವಿ ಅಷ್ಟೇ. ಲೇ, ಯಾಕೆ ಈ ರೀತಿ ಆಟ ಮಾಡ್ತೀಯ? ಏನೋ ಅದು. ನೋಡಮ್ಮ, ಇವಳಿಗೇನಾದ್ರೂ ಬುದ್ಧಿಗಿದ್ದೀಯಾ? ನಾನು ಕೆಲಸ ಬಿಡ್ಬೇಕಂತೆ, ಬಿಸ್ನೆಸ್ ಶುರು ಮಾಡ್ಬೇಕಂತೆ, ಅಲ್ಲಿವರೆಗೂ ನನ್ನ ಹತ್ರ ಮಾತಾಡಲ್ಲಂತೆ. ಹೌದೇನು? ಹಾಗಂದ್ಲ ಅವಳು. ಹ್ಮ್, ನೀನಾದ್ರೂ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು. ಏನಮ್ಮ ಅನಿತಾ, ಇವನ್ ಹೇಳಿದ್ದು ನಿಜಾನಾ? ಹ್ಮ್, ಅವಳು ಹೇಳಿದ್ದು ಸರಿಯಾಗೇ ಇದೆ ಬಿಡು. ಹ್ಮ್, ಇಷ್ಟಕ್ಕೂ ಇದೇನ್ ಪರ್ಮನೆಂಟ್ ಕೆಲಸನಾ? ಇದ್ರ ಬದ್ಲು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅವಳು ಯೋಚನೆ ಮಾಡಿದಾಳೆ, ಅದ್ರಲ್ಲೇನ್ ತಪ್ಪು? ಹ್ಮ್, ನೀನು ಅವಳ ಜೊತೆ ಸೇರ್ಕೊಂಡ್ಬಿಟ್ಟ ಅಲ್ಲಮ್ಮ, ಇರೋ ಕೆಲಸ ಬಿಟ್ಟು. ಅಲ್ವೋ, ಇದೇನ್ ಗೌರ್ಮೆಂಟ್ ಕೆಲಸನಾ? ಒಂದ್ 15 ದಿನ ಆ ಕೆಲಸ ಬಿಟ್ಬಿಡು, ಅವಳು ಹೇಳ್ದ ಕೇಳು, ಆಮೇಲೆ ನಿನಗದು ಸರಿ ಬರ್ಲಿಲ್ಲ ಅಂದ್ರೆ ನೋಡೋಣ. ಸರಿ, ಈ ಕೆಲಸ ಬಿಟ್ಟೆ ಅಂತಾನೆ ಇಟ್ಕೋ, ಮುಂದೇನ್ ಮಾಡೋದು? ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ಇದೇನಾ ಇದು? ಗಣೇಶ್ ಡಬ್ಬಕ್ ಪಾಂಪ್ಲೆಟ್ ಓಡಿಸ್ತಾರಲ್ಲ, ಆಗಿದೆಯಲ್ಲ. ಆ ಲಕ್ಷ್ಮಿ ಹಾಕಿರೋ ಸವಾಲ್ಗೆ ಉತ್ತರ ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ರೀ, ನಮ್ಮಿಬ್ರಿಗೂ ಪುರ್ಸತ್ತಿದೆ, ಆದ್ರೆ ಮಾಡೋದಕ್ಕೆ ಕೆಲ್ಸನೇ ಇಲ್ಲ. ನಮ್ ಬಡಾವಣೆಲಿ ಎಷ್ಟೋ ಗಂಡ ಹೆಂಡತಿರು ಇಬ್ರು ಆಫೀಸ್ ಹೋಗೋದ್ರಿಂದ ಮನೆ ಕೆಲ್ಸ ಮಾಡೋದಕ್ಕೆ ಪುರ್ಸತ್ತೇ ಇರಲ್ಲ. ಅಂಥವ್ರ ಮನೆಗಳ ಎಲ್ಲಾ ಕೆಲ್ಸನು ನಾವೇ ಮಾಡೋಣ. ಮನೆ ಕೆಲ್ಸ ನಾವ್ ಮಾಡದ? ಅಂದ್ರೆ ಅವ್ರ ಮನೆ ಟೆಲಿಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಕಟ್ಟೋದು, ಹಾಗೆ ಅವ್ರ ಮನೆ ತಿಂಗಳ ಸಾಮಾನ ತರೋದು, ಕೆಲವ್ರ ಮಕ್ಕಳನ್ನ ಆಫೀಸ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಸಂಜೆ ಕಳ್ಸೋದು, ಇಂತಿದ್ದದಕ್ಕೆ ಇಷ್ಟಿಷ್ಟು ಅಂತ ಸರ್ವಿಸ್ ಚಾರ್ಜ್ ಹಾಕೋದು. ಐಡಿಯಾನೋ ಚೆನ್ನಾಗಿದೆ, ಆದ್ರೆ ಮನೆಗಳು ಸಿಗ್ಬೇಕಲ್ಲ. ಪ್ರಯತ್ನ ಪಡೋಣ. ಇವತ್ತು ನೀವು ಮಾಡಕ್ ಹೊರಟಿರೋ ಕೆಲಸದಲ್ಲಿ ಯಶಸ್ವಿಯಾಗಿ ಒಳ್ಳೆ ಹೆಸರು ಮಾಡಿ. ದೇವ್ರು ನಿಮಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು.